ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಹೌದು ಪರಮ ಪಾವನ ಪುಣ್ಯ ಕ್ಷೇತ್ರ ಅನ್ಸಿಕೊಂಡಿರತಕ್ಕಂತ ಹೌದು ಬತಕುಡಕಿ ಗ್ರಾಮದೊಳಗೆ ಡೊಳ್ಳಿನ ಹಾಡಿಕೆಯನ್ನ ಕೇಳಲು ಬಂದು ಕೂಡಿರತಕ್ಕಂತ ಹಾ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಎಲ್ಲಾ ನನ್ನ ಅಕ್ಕನ ಬಳಗಕ್ಕೂ ಕೂಡ ಹೌದು ತಾಯಿ ಬಳಗಕ್ಕೂ ಕೂಡ ಏನು ಹೇಳೋರದ್ರಿ ಮಯೋರ ಈ ಹಲಸಂಗಿ ಸಂಘದ ವತಿಯಿಂದ ಎರಡನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತ ಹೌದೇವ ಹೌದು ಸಲ್ಲಿಸುತ್ತ ಅದಕ್ಕೆ ಬೀರೋಣ ಏನಾಗೈತ್ರಿ ಮಾತಾ ಮಾತಾ ಹೆಂಗ ನೆನಪಿಗೆ ಬರ್ತದಪ್ಪ ಅಂತ ಕೇಳಿದ್ರ ಹಾ ಹೆಂಗ ಬರ್ಲಾಗತ್ತದ್ರಿ ಮಯೋರ ಮಾತಾ ಹಸು ಇದ್ದು ಫಲವೇನು ಐನವಿಲ್ಲ ದನಕ ಹೌದು ಹೌದು ಮರವಿದ್ದು ಫಲವೇನು ನೆರಳವಿಲ್ಲ ದನಕ ಹೌದೇವ ಹೌದು ಹಸು ಇದ್ದು ಫಲವೇನು ಐನವಿಲ್ಲ ದನಕ ಮರವಿದ್ದು ಫಲವೇನು ನೆರಳವಿಲ್ಲ ದನಕ ಹೌದು ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ಹೌದು ನಾನು ಇದ್ದು ಫಲವೇನು ನಿಮ್ಮ ಧ್ಯಾನವಿಲ್ಲ ದನಕ ನಿಮ್ಮ ಧ್ಯಾನವಿಲ್ಲ ದನಕ ಅಂತ ಹೇಳಿದರು ಹಾ ಇದೇ ಮಾತು ಯಾಕೆ ಹೇಳಿದ್ರಿ ಅವ ಮಾತ್ಮರು ಬೀರವಣ್ಣ ಏನಾತ್ರಿ ಬಯೋರ ಹಸು ಇದ್ದು ಫಲವೇನು ಐನವಿಲ್ಲ ದನಕ ಪಾತಂದ್ರೆ ಹಾ ಇದರ ಮಾತಿನ ಅರ್ಥ ಏನ್ರಿ ಬಯೋರ ನೀ ಇಂಡಿ ಬಾಜಾರಕ್ಕೆ ಹೋಗಿ ಮಣ್ಣಗಂಡ ಜವಾರಿ ಆಕಳ ತಂದಿರುತ್ತೆ ಹೌದೇವ ಹೌದು ಮಣ್ಣ ಅಂತ ತಂದೆಲೋ ಕಿಲಾರ ಆಕಳ ಜವಾರಿ ಇದು ಹೌದಿಲ್ಲ ಹೌದು ಆಕಳ ನೋಡ್ಲಾಕ ಕೋಡ ಸುದ್ದಾದ ಬಾಲ ಸುದ್ದಾದ ಸುಳಿ ಸುದ್ದಾದ ಏ ಎಲ್ಲ ಏಕ ನಂಬರ್ ಅದು ಕರೆ ಆಕಳ ಹಾಲು ಕುಡ್ಲಿಲ್ಲ ಅಂದ್ರೆ ಏನು ಮಾಡ್ತೀಯ ಅದಕ್ಕೆ ಏನು ಮಾಡೋದ್ರಿ ಸಾಹೇಬ್ರ 350 ನಾ ಮೂರು ಭಗವಾನ ಕರೆಸಿ ಮಾರಿ ಬಿಡೋದು ಹೆಂಗ ಅಂದಿ ಕಟಕರದವನಿಗೆ ಇನ್ನು ಮರವಿದ್ದು ಫಲವೇನು ನೆರಳವಿಲ್ಲ ದನಕ್ಕ ಹಾ ಇದು ಹೆಂಗೇವ ಮಾತಾ ಮಳಗಾಲದಿಂದಾಗ ತಂದ ಅಗ್ಗಿಯನ್ನು ತಂದು ಹಚ್ಚಿರ್ತಿ ಹೌದೇವ ಹೌದು ಅದಕ್ಕೆ ಕಾಂತ ನೀರು ಸಾಕಾಗಷ್ಟು ಹಾಕಿರ್ತಿ ಬಿರುವಣ್ಣ ಹೌದು ಮುಂದೆ ಬ್ಯಾಸಗಿ ದಿನಕ್ಕೆ ನಿನಗೆ ನೆರಳು ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತಿ ಅದಕ್ಕೇನು ಮಾಡೋದೇವ ಮಲ್ಲಾಪಗಾಚಿ ಕಡದು ಒಲೆ ಒಯ್ ಸುಟ್ಟು ಬಿಡೋದು ಹೆಂಗ ಅಂದಿ ಇನ್ನ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ್ಕ ಹಾ ಇದು ಹೆಂಗೇವ ಮಾತಾ ನಮ್ಮ ಬತ್ಕುಣಿಕೆ ಹುಡುಗ ಡಗ್ಗಬಡಿ ಹುಡುಗ ಬಾಳ ಚಂದ ಅದ ಏ ಅಗದಿ ನೋಡ್ಲಾಕ ಪುನೀತ್ ರಾಜಕುಮಾರ್ ಇದ್ದಂಗ ಅದಾನ ಕರೆ ಆದ್ರೆ ಇವನು ಒಳಗಿನ ಗುಣನೇ ಸುಮಾರು ಅದಾವ ತೋಂಡೆ ಹಾಲು ಮಾಡೋದು ಯಾಕ್ರಿ ಮಲ್ಲಾಪೆಲ್ಲ ಹೋರೆಲ್ಲ ಚಲೋ ಇದ್ರೆ ಸುಳಿ ಸುಮಾರು ಅದಾವ ಯಾರು ಮಾಡುದು ಹಿಂಗ ಅಂದಿ ಎಲ್ಲ ಹಿರಿಯರೆಲ್ಲ ಗೋಣ ಒಳಗಾಡ್ಸ್ಕತ್ತಾರ ಮಲ್ಲೋಣ ಎಲ್ಲ ಗೊತ್ತಾಗೈತೆ ಹೇಳ್ರಿ ಹಿಂಗಂದಿ ಅಲ್ಲಿ ಕೂತದ ತೇಳಿ ಬಾಳ ನೋಡುದಿರಲ್ಲ ಅಟ್ಟೆ ಒಂದಾಗ ನೋಡಿದ್ರೆ ಗೊತ್ತಾತದೇವ ಗೊತ್ತಾತದ ಆದ್ರೆ ಈ ವರ್ಷ ಏನು ಹೆಣ್ಣು ಸಿಗಲ್ಲ ಮಲ್ಲಪ್ಪ ಅದಕ್ಕೆ ಇರ್ಲಿ ಮಲ್ಲಪ್ಪನ ಇಟ್ಟ ಅವ ಆಯ್ತು ನನಗ ಗೊತ್ತಿದ್ದಿತ್ತಲ್ಲ ಅವ ಇರ್ಲಿ ಬೇಕ ಯಾಕಂದ್ರ ಅವ ಮಲ್ಲಪ್ಪ ಅಂದ್ರೆ ಹೆಂಗ ಅಂತ ಕೇಳಿದ್ರ ಹೆಂಗವ ಅವ ಒಂದು ಮುಗ್ಧ ಮನುಷ್ಯ ಅದನ ಅವ ಮೂಕ ಪ್ರಾಣಿ ಇದ್ದಂಗ ಅವ ಮಾತು ಬರಲ್ಲ ಏನ್ರಿ ಇಲ್ಲ ಮಾತೆಲ್ಲ ಬರ್ತಾವ ಕರೆ ಅಟ್ಟೆ ಎಲ್ಲಿ ಮಾತಾಡ್ಬೇಕು ಅಟ್ಟೆ ಮಾತಾಡ್ತಾನ ಅವನು ಹೌದಿಲ್ಲ ಇರ್ಲಿ ಅವ ಇರ್ಲಿ ಇನ್ನು ನಾನು ಇದ್ದು ಫಲವೇನು ನಿಮ್ಮ ಧ್ಯಾನವಿಲ್ಲ ದನಕ್ಕ ಹಾ ಇದು ಹೆಂಗವ ಮಾತಾ ಬೀರಣ್ಣ ನಾವು ನೀವು ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದೀವಪ್ಪ ಅಂತಂದ್ರ ಹಾ ಏನ್ ಮಾಡ್ಬೇಕವ ನಾವು ನೀವು ಎಲ್ಲರೂ ಕೂಡಿಕೊಂಡು ಒಳ್ಳೆ ಗುರುವಿನ ಸಂಘ ಮಾಡಬೇಕಾಗ್ಯದ ಒಬ್ಬ ಒಳ್ಳೆ ಗುರುವಿನ ಮಾಡ್ಕೋಬೇಕಾಗ್ಯದ ಬಯರ ಏ ಡಗ ಬಡಿಯವಪ್ಪ ನಾವಪ್ಪ ಡೊಳ ಬಡಿಯವಪ್ಪ ನಮ್ಮ ಹಿಮ್ಮೆ ಕಾಕವಪ್ಪ ಮಾಡ್ಕೋಬೇಕಲ್ಲಾಗತ್ತೀವ್ ಖರೆ ರೀ ಯಾಕಂದ್ರ ನಾವು ಪಕ್ಕ ಹಾಲು ಮತ್ತ ಧರ್ಮದವರು ಹೌದು ನಮಗ್ ಮುಂಜಾಲ ಹೇಳೋಣ ಕಾಲ ಪಿಲ್ಲ ಇಡ್ಲ ಕಡಿಸಿನಿ ಬರ್ತದ ನಮ್ಮ ಜಾತಿ ಯಾವಾಗ ಗುರು ಕಂಟ ಬಂದ್ರೆ ಹೇಳ್ರಿ ಮಾಡ್ಕೋರದು ಅಲ್ಲ ಹಾ ಹೆಂಗಂದಿ ಯಾಕ್ರಿ ಇರ್ಲಿ ಹೌದು ನಿನಗೆ ಎಲ್ಲಿ ಬೇಕಾಗ್ಯದ ಒಟ್ಟು ನಿಮ್ ಜಾತ್ಯವ ಗುರು ಬೇಕಾಗ್ಯದ ಏ ಜಾತ್ಯವ ಬೇಕಲ್ಲ ಯಾಕೋಸದು ನಿನಗೊಂದು ಉದಾಹರಣೆ ಹೇಳ್ತೀನಿ ಬೀರವಣ್ಣ ಏನ್ ಹೇಳವ್ರಿ ನೋಡು ನೀ ಬತ್ಕುಣಕಿದಿಂದ ಹಲಸಂಗಿ ಹೋಗ್ಬೇಕಾಗ್ಯದ ಹಲಸಂಗಿದಿಂದ ಬತ್ಕುಣಕಿಗೆ ಬರ್ಬೇಕಾಗ್ಯದ ಏ ಬರ್ಬೇಕಾಗ್ಯದಲ್ರಿ ದಿನ ತಿರುಗಾಡ್ತೇವ ನಾವು ಹೌದಿಲ್ಲ ಹೌದು ಮತ್ತ ಬರ್ಬೇಕಾದ್ರ ನೀ ಬಸ್ಸಿಗೆ ಹತ್ತಿ ಬರ್ಬೇಕಾಗ್ತದ ಹೌದು ಆ ಬಸ್ಸಿನೊಳಗ ಡ್ರೈವರ್ ಕಂಡಕ್ಟರ್ ನಿಮ್ಮ ಜಾತ್ಯ ಇದ್ರೆ ಅಟ್ಟೆ ಬಸ್ ಹತ್ತೇನಿ ಬಯವ್ರ ಅಂತ ಹೊತ್ಸದ್ರಿ ಕರ್ನಾಟಕ ಬಸ್ 50 ಫುಟ್ ಹೋತಿರ್ತದ ಡ್ರೈವರ್ ಮುಂದಿರ್ತಾನ ಕಂಡಕ್ಟರ್ ಹಿಂದಿರ್ತಾನ ಅವ್ರಿಗೆ ನನಗೆ ಸಂಬಂಧ ಇಲ್ಲ ನಡಬರಕ್ ಹೋಗಿ ಕುಂದಿರ್ತೀನ್ರಿ ಹಿಂಗಂದಿ ಬರೋಬರಿ ಅದ ಒಪ್ಪಿಕೊಳ್ಳೋಣ ಇನ್ನೊಂದು ಮಾತು ಕೇಳ್ತಾನ ಏನ್ ಬೇಕಾದ್ರೆ ಕೇಳ್ರಲ್ಲ ನೋಡು ನಿನ್ನ ತಲೆಯಾಗ ಕೂದಲು ಬೆಳೆದಾವ ಮಾರಿ ಮಾಗ ಗಡ್ಡಿ ಬೆಳೆದಾವ ಏ ಬೆಳೆದಾವಲ್ಲವ ಹೌದಿಲ್ಲ ಹೌದು ಇದು ಎಲ್ಲ ತಕ್ಕೋಬೇಕಾದ್ರೆ ನೀ ಚೌರಿಕ್ಕನ ಅಂಗಡಿ ಹೋಗ್ಬೇಕಾಗ್ತದ ಏ ಹೋಗ್ಬೇಕಲ್ಲ ತಲೆಯಾಗ ಕೂದಲು ಕಮ್ಮಿ ಆಗ್ಬೇಕಾದ್ರೆ ಹೋಗ್ಬೇಕಲ್ಲ ಹೋಗ್ಬೇಕಾಗ್ತದ ಹೌದು ಮತ್ತ ಚೌರಿಕ್ಕನ ಅಂಗಡಿ ಹೋದಪ್ಪ ಅಂತಂದ್ರೆ ಅವ ಕಟ್ಟಿಂಗ್ ಮಾಡವ ಮತ್ತ ನಿನಗ ಇದೇ ಹಂಗ ಹೋಗಕ ಹೌದಿಲ್ಲ ಹೋಗಬೇಕಾಗ್ತದ ಹ್ಯಾಂಗ ನಿನ್ನ ತಲೆಯಾಗ ಕೂದಲ ಮತ್ತ ಮಾರಿ ಮಗಿನ ಗಡ್ಡ ತಕ್ಕೊಂಡು ಬರ್ಬೇಕಾಗ್ತದ ನೋಡು ಹೌದು ನಮ್ಮಲ್ಲಿ ಇದ್ದಿರತಕ್ಕಂತ ಅಜ್ಞಾನ ಕತ್ತಲವನ್ನ ಹೊಡೆದು ಓಡಿಸಿ ಸ್ವಜ್ಞಾನ ಬೆಳಕಿಗೆ ಯಾರು ತರ್ತಾರ ನೋಡು ಅಂತ ಗುರುವಿನ ನಾವು ನೀವು ಮಾಡ್ಕೋಬೇಕಾಗ್ಯದ ವೀರಣ್ಣ ಮಾಡ್ಕೋಬೇಕಾಗ್ಯದ ಆಗಲಿ ಏನು ಮಾಡ್ಕೋತೇವ ಬೆಕ್ಕ ಜಾತ್ಯಾವ ಇರ್ಲಕ್ಕ ಮಾಡ್ಕೋತೇವ ಡಕ್ಕ
ಇವನಿಗೆ ಮೊದಲು ಮಾಡಬೇಕಾಗ್ಯದ ಅವನಿಗೆ ಗುರು ಮಾಡ್ಲಿಕ್ಕೆ ನಡೀತದ ಕರೆ ಮೊದಲು ಹೇಳ್ತಿಬೇಕಾಗ್ಯದ ಅದಕ್ಕೆ ಇರ್ಲಿ ಬಹಳ ಇದ್ರ ಮಾಡೋದು ಬೇಡ ಮನೋಣ ಯಾಕಂದ್ರೆ ತಲೆ ತಳಗ ಮಾಡ ಕೊಡ್ತಾನ ಪಾಪ ಬಹಳ ಅವನನ್ನು ತೋಳ್ತಕ್ಕ ಬೇಡ ಅದಕ್ಕೆ ಇರ್ಲಿ ಹ್ಯಾಂಗ ಇವತ್ತಿನ ದಿವಸ ಬತ್ಕೊಂಡಿಕೆ ಗ್ರಾಮದೊಳಗ ವ್ಯವಹಾರ ಆಗ್ಬೇಕಂತ ಕೇಳಿದ್ರ ವ್ಯವಹಾರ ಇದು ಬತ್ಕೊಂಡಿಕೆ ಗ್ರಾಮಪ್ಪ ಅಂತಂದ್ರೆ ಇದು ಹೂ ಮಾರುವಂತ ಜಾಗದ ಇದು ದಿವಸ ಬತ್ಕೊಂಡಿಕೆ ಗ್ರಾಮದ ಗುರು ಹಿರಿಯರು ಹೆಂಗದಾರಪ್ಪ ಅಂತ ಕೇಳಿದ್ರೆ ಸಿದ್ಧಾರ್ಥಿಗೆ ಮಾತವನ್ನ ಕೇಳ್ತಾರ ಅಧ್ಯಾತ್ಮದ ಮಾತವನ್ನ ಕೇಳ್ತಾರ ಅನುಭವದ ಪದ್ಯನ ಹಾಡ್ರಂತ ಹೇಳಿ ಈಗಾಗಲೇ ನಮ್ಮ ಕಮಿಟಿ ಅವರು ಹೇಳಿ ಹೋಗ್ಯಾರ ಸೂಚನೆ ಕೊಟ್ಟಾರ ಸೂಚನಾ ಕೊಟ್ಟ ಅವರೇ ಎರಡೂ ಹೆಣ್ಮಕ್ಳ ಮ್ಯಾಲ ಕುಡಿಸಿದೇವು ಇವು ನಂದು ಹೆಚ್ಚ ನಾ ಹೆಚ್ಚ ಅನ್ನೋದು ಬೇಡ ಅಂತೇಳಿ ಹಾ ಅವ್ರ ಕಮಿಟಿ ಅವ್ರು ಬಹಳ ಸೆಣೆಯವ ಎರಡೂ ಹೆಣ್ಮಕ್ಳ ಮೇಲೆ ಯಾಕೆ ಕುಡಿಸ್ಯಾರ ನಿಮ್ಗೆ ಗೊತ್ತಿಲ್ರಿ ಯಾಕೆ ಕುಡಿಸ್ಯಾರ ಅಕಸ್ಮಾತ್ ಜಗಳ ಹತ್ತದ್ರ ಅವ್ರ ಸುಟ್ಟು ನಿಮ್ಮ ಕೈಯಾಗ ನಿಮ್ಮ ಸುಟ್ಟು ಅವ್ರ ಕೈಯಾಗ ಅಂತ ಕುಡಿಸ್ಯಾರ ಮಾನ್ಯ ಕುಡಿಸಿದ್ರ ಅಲ್ಲಿ ಬಸ್ ಸ್ಟ್ಯಾಂಡದಾಗ ಅವ ಬೇರೆ ಜಿಗಜ ಲಗಸು ಬದ್ಲಿದ ಅವ್ರು ಬೇರೆ ಅವ್ರು ರಾತ್ರಿ ಬರೋರು ಅದಾರ ಇಲ್ಲಿ ಏ ಇಲ್ಲ ಕ್ಯಾನ್ಸಲ್ ಆಗಿರತ್ತ ಅವ್ರು ಅದಕ್ಕೆ ಜಗತ್ತದೊಳಗೆ ಹೆಣ್ಮಕ್ಳು ಬಹಳ ಶ್ರೇಷ್ಠ ಬೀರೋಣ ಇರ್ಲಿ ಹೋದ ಪಳ್ಯದೊಳಗೆ ನಮ್ಮ ಕಮಿಟಿ ಅವರು ಅಪ್ಪಣೆಯನ್ನ ತಗೊಂಡು ವಿಷಯ ಕಮಿಟಿ ಅವರು ವಿಷಯ ಇಟ್ಟ ಬಳಕ ಅವ್ರು ನಮ್ಮ ಸರಜೋಡಿ ಕಲಾವಂತರು ಹಿಡ್ಕೊಂಡ್ರು ನಮ್ಮ ರೇಖಾ ಮೇಡಮ್ ಅವರು ಏನ್ ಹಿಡ್ಕೊಂಡ್ರಿ ಅಕ್ಕರು ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಶಕ್ತಿ ಗುರುವಿನಿಂದಲೇ ವ್ಯಕ್ತಿ ಜಗತ್ತಿನೊಳಗ ಗುರುನೇ ಬಹಳ ಶ್ರೇಷ್ಠ ದಾನ್ರಿ ಮೇಡಮ್ ಅವ್ರು ಅಂತ ಹೇಳಿ ಹೋದ್ರ ಅವರು ಏ ಹೋದ್ರೆ ಹೇಳಿ ಹೋದ್ರೆ ಅಗತಿ ಚಂದ ಹೇಳ್ಯಾರ ಅಟ್ಟೆ ಹೇಳಿದ್ರ ಅವರು ಹಾ ಅದಕ್ಕೆ ಮುಂದೆ ವಿಷಯ ಬೆಳೆಸ್ಬೇಕಲ್ಲ ಗುರು ಹಿಡಿದಿರಿ ಕರೆ ಹೌದು ಗುರು ಏನ ಪವಾಡ ಮಾಡ್ದ ಹೆಂಗ ಮಾಡ್ದ ಅಂತಕ್ಕಂಥದ್ ಬೇಕಲ್ಲ ಅದು ಕೆಂಚು ಹೊಲ ಎಲ್ಲ ಚಲೋ ಹಿಡಿದಿರಿ ಕರೆ ಅಗದಿ ಎರಿ ಹೊಲ ಹಿಡಿದಿರಿ ಅದ್ರಾಗ ಬಿತ್ತಿ ನೀವು ಜ್ವಾಳ ತಕ್ಕೊಳಕ್ ಬರೋಲ್ದು ಏನ್ ಮಾಡವ್ರು ಹೊಲ ಚಲೋ ಹಿಡಿದಿರಿ ಕರೆ ಗಳೆ ಹೊಳ್ಳಿಯಾಗ ಬರಲ್ಲ ಹೋದ್ ನಿಮಗ ಮಡಗಡೆ ಎರಿ ಹೊಲ ಹಿಡ್ದಾರ ನಮಗ ಮಡ್ಡಿ ಅಡವಿ ಬಿಟ್ಟಾರ ಆದ್ರೆ ಮಡ್ಡಿಯಾಗ ಬೈ ನಾವು ದ್ರಾಕ್ಷಿ ಹಚ್ಚಿ ಅದಕ್ಕ ಕಾಟ ನೀರ ಎಲ್ಲ ಕೊಟ್ಟು ಕಿಸಿದ್ರ ಮಣಕ ಮಾಡೋರು ಮಣಕ ಮಣಕ ಮಾಡ್ತಾರಿ ಹಾ ಅದಕ್ಕೆ ಇರ್ಲಿ ಮಣಕ ಮಾಡೋಣತ್ತ ಇವತ್ತಿನ ದಿವಸ ಬೀರೋಣ ಏನಾಗ್ಯದ್ರಿ ವ್ಯವಹಾರ ಹೆಂಗ ಆಗ್ಬಿಡದಪ್ಪ ಹೆಂಗ ಆಗ್ಬೇಕಪ್ಪ ಅಂತ ಕೇಳಿದರ ಹೆಂಗ್ರಿ ಬತ್ಕೊಂಡಿಕೆ ಅಂತ ಗ್ರಾಮದೊಳಗ ನಮ್ಮ ಉದಾಹರಣೆಗೆ ನಮ್ಮ ಮಲ್ಲೋಣನ ತಗೊಳ್ಳೋಣ ನೀವು ಹೋಗಿರಿ ಹೌದು ಹೌದಿಲ್ಲ ಹೆಂಗ್ ಹೋದೇವ ಮಲ್ಲಪ್ಪ ಮಲ್ಲಪ್ಪಂದಲ್ಲ ಹೇಳೋದು ಕೇಳು ಹೆಂಗ್ ನೋಡಕ್ ಹೆಂಗ್ ಹೋದ ಹೆಂಗ್ ಹೋದತ್ತ ಕೇಳಿದ್ರ ಸೂಟ ಬೂಟ ಮಡಗಂಡ ಎಲ್ಲ ಹಾಕೊಂಡ್ ಹೋಗ್ಯಾನ ಹೌದು ಅವಾಗ ಏನಾಯ್ತು ಮಾತ ಏನಾಯ್ತೇವ ನಮ್ಮ ಕಾಕಾ ಕಾಕು ಕೂಡಿಕೊಂಡು ಎಲ್ಲಿಗೆ ಹೋದ್ರು ಶಾರು ಪಟ್ಟಣಕ್ಕ ಕನ್ಯಾ ನೋಡಕ್ ಹೋದ್ರು ಮಲ್ಲೋಣಾಗ ಹೌದು ಅವಾಗ ಹೋಗಿ ಹೋಗಿ ಅವ್ರು ಬೀಗರು ಬಿದ್ರು ನೀರಪ್ಪಾರ ಎಲ್ಲ ಕೊಟ್ರು ಇವ್ರು ಹೋಗಿ ಕೂತ್ರು ಕೂತ್ರು ಕುರ್ಚಿ ಮ್ಯಾಗ ಅವಾಗ ನಮ್ಮ ಕಾಕ ಕೇಳ್ತಾರ ಕನ್ಯಾಕ ಏನ್ ಕೇಳಿದ್ರವ ಕಾಕಾ ಕನ್ಯಾಕ ಹೆಣ್ಣು ಮಗಳಿಗೆ ಕೇಳ್ತಾರ ಬೈ ನಮ್ಮ ಮಲ್ಲೋಣಾಗ ಏನ್ ಮಾಡ್ತಾರ ನೋಡ ಹೆಣ್ಣು ಮಗಳಿಗೆ ಹೊರಕ್ ಹೊರಕ್ ಕೇಳಿದ್ರು ಏನ್ ಕೇಳ್ತಾರಪ್ಪ ಅಂತ ಕೇಳಿದ್ರ ಏನ್ ಕೇಳಿದ್ರವ ತಂಗಿ ನಿನ್ನ ಹೆಸರು ಏನೋ ನೀ ಸಾಲಿ ಎಟ್ಟು ಕಲ್ತಿದೆ ಅಂತ ಕೇಳಿದ್ರತ್ತ ಅವಾಗ ಹೆಣ್ಣು ಮಗಳು ಏನ್ ಹೇಳಿದವ ಅವಾಗ ಅಕ್ಕಿನ ಹೆಸರು ಅಕ್ಕಿ ಹೇಳಿ ಸಾಲಿನ ಹನ್ನೆರಡನೇತಿ ಕಲ್ತೀನ್ರಿ ಅಂದಳತ್ತಕ್ಕಿ ಅವಾಗ ಅವಾಗ ನಮ್ಮ ಕಾಕವ್ರ ಅಂದ್ರತ್ತ ಏನಂದ್ರವ ಹುಡುಗಿ ಮತ್ತ ಮಣಗಂಡ ಶಾಣೆ ಅದ ಸಾಲಿ ಬಾಳ ಆಗಿದೆ ಪಿಯೂಷ್ ಆಗ್ಯಾದ ಏ ಕಂಡಬಿಟ್ಟಿ ಶಾಣೆ ಮತ್ತ ಸಾಲಿ ಬಾಳ ಕಲ್ತಾವ ಮಲ್ಲಪ್ಪ ಹನ್ನೆರಡನೇತಿ ಸಾಲಿ ಕಲ್ತಾಳ ಹುಡುಗಿಗೆ ಅಡಿಗೆ ಬರ್ತದ ಇಲ್ಲಿ ಕೇಳ್ಬೇಕಂದ್ರತ್ತ ಹೌದು ಅವಾಗ ಕಾಕ ಏನ್ ಕೇಳದ ಮತ್ತೊಂದ್ ಮಾತ ಏ ಬಾಯಿ ಮತ್ತ ನಿನಗ ಅಡಿಗೆ ಬರ್ತದಿಲ್ಲ ತಂದ ಅವಾಗ ಏನ್ ಹೇಳಿದ್ರು ಹೆಣ್ಮಗಳು ಏನ್ ಹೇಳಿದ್ಳು ಏನ್ ಹೇಳಿದ್ರವ ಏ ತಂಗಿ ನಿನಗ ಅಡಿಗೆ ಬರ್ತದಿಲ್ಲ ಅಂತ ಕೇಳ್ದಾಗ ಹೆಣ್ಮಗಳು ನನಗ ಎಷ್ಟು ಜಡ್ಡ ಬರ್ತದ್ರಿ ಅಂದಳಕ್ಕಿ ಏ ಎಲ್ಲಾ ಬರ್ತದ ನನಗೆ ಎಷ್ಟು ಜಡ್ಡ ಬರ್ತದ್ರಿ ಹಿರಿಯರ ಅಂದಳು ಹೆಣ್ಮಗಳು ಎಷ್ಟು ಜಡ್ಡ ಬರ್ತದ ಅಂದ ಕೂಡ ಅವಾಗ ನಮ್ಮ ಕಾಕವ್ರು ಏನ್ ಮಾಡಿದ್ರು ಏ ಬಹಳ ಆನಂದ ಆಯ್ತಲ್ಲ ಬೈ ಬಹಳ ಆನಂದ ಐತೆ ತಿಳ್ಕೊಂಡು ಬತ್ಕೊಂಡು ಕೂರಾಗ ತಂದು ಮನೆ ಮುಂದೆ ಅಂದ್ರೆ ಹಾಕಿ ಏ ಊರಿಗೆ ಊಟ ಕೊಟ್ಟು ಹಾದಿ ಬೀದಿ ಚಳಿ ಕೊಟ್ಟು ಮಲ್ಲಪ್ಪ ಲಗ್ನ ಮಾಡ್ದೇ ಮಲ್ಲಪ್ಪನ ಲಗ್ನ ಮಾಡಿದ್ರತ್ತ ಹೌದು ಅವಾಗ ಮುಂದ ಮುಂದ ಬೀರೋಣ ಏನಾಯ್ತು ಏನಾಯ್ತೇವ ಶಶಿ ಮನೆಗೆ ನಡಿಲಾಕ ಬಂದಳು ಏ ಹೊಸ್ತಾಗಿ ಬಾ ಹುಡುಗಿ ಎಂಟು ದಿನ ಆಯ್ತು ಹದಿನೈದು ದಿನ ಆಯ್ತು ತಿಂಗಳಾಯ್ತು ಮನ್ಯಾಗ ಅಡಿಗೆ ಏನ್ ಮಾಡಕತ್ತಳು
ಏನ್ ಮಾಡ್ಲತ್ತಳೆವಾ ಬರೆ ಅನ್ನ ಹಿಟ್ಟಿನ ಜನಕ ಅನ್ನ ಹಿಟ್ಟಿನ ಜನಕ ಹಾ ಅನ್ನ ಬರೆ ಹಿಟ್ಟಿನ ಜನಕ ಮಾಡ್ಲಕತ್ತಳು ಹೆಣಮಗಳು ಅನ್ನ ಹಿಟ್ಟಿನ ಜನಕ ಮಾಡೋದು ನೋಡಿ ನಮ್ಮ ಕಾಕವರು ಕೇಳ್ತಾರ ಹಾ ಯಾರು ಕೇಳಿದ್ರೆ ಏನ ಬಾಯಿ ಬಾಳ ದಿನ ಆಯ್ತು 15 ದಿನ ಆಯ್ತು ಬಂದು ನಡ್ಲಕ ಬರೆ ದಿನ ಅನ್ನ ಜನಕನೇ ಮಾರ್ತಿ ಹಿಂಗ್ಯಾಕ ಅದ ಕೇಳ್ದವ ಮುದಕ ಸಾಕಾಗಿ ಹೋಗ್ಯದ ಅಂದ ಕೂಡಲೇ ಅವಾಗ ಹೇಳ್ತಾಳಕ್ಕೆ ಹುಡುಗಿ ಏನು ಹೇಳಿದಳು ಮಾವರ ನನಗ ನೀವು ನೋಡಕ್ಕೆ ಬಂದಾಕರಾಗ ಮೊದಲೇ ಹೇಳಿನ್ನ ಹಾ ಏನು ಹೇಳಿದೆವ ಏನು ಹೇಳಿದೆವ ನನಗೆ ಎಷ್ಟು ಜಡ್ಡ ಬರ್ತದ್ರೆ ಅಂತ ಹೇಳಿನಿ ನಿಮಗೆ ಅಂದ ಕೂಡಲೇ ಅವಾಗ ಕಾಕವರು ಕೇಳ್ತಾರ ಏನು ಹೇಳ್ತೇವ ತಂಗಿ ಎಷ್ಟು ಜಡ್ಡ ರೀ ಅಂದ್ರೆ ಏನು ಬಾಯಿ ಎತ್ತಿ ಕೇಳಿದ್ರು ಅವರು ಹಾ ಏನು ಹೇಳೋ ಹೆಣಮಗಳು ಹುಡುಗಿ ಹೇಳಿದ್ರು ಅಲ್ಲೇನು ಬಾಳ ದೊಡ್ಡದಾಗದ್ರಿ ಮಮ್ಮ ಏ ಅಂದ್ರೆ ಅಣ್ಣ ಜೇ ಅಂದ್ರೆ ಜುನಕ ಅಂದಳೆ ಹೌದಾ ಹೌದಿಲ್ಲ ಏ ಅಂದ್ರೆ ಅಣ್ಣ ಜೇ ಅಂದ್ರೆ ಜುನಕ ಮಲ್ಲಪ್ಪ ಜುನಕ ಅಣ್ಣ ಹೊಡ್ಕೋತ ಹೋಗಿನ ಇರ್ಲಿ ಇವತ್ತಿನ ದಿವಸ ಹಾಂಗ ವ್ಯವಹಾರ ಆಗಿರಬಾರದು ಬರಿ ಅಣ್ಣ ಜುನಕನೆ ತಿನ್ನೋದಾಗಿರಬಾರದು ಹೌದು ಅದರಾಗ ಹೋಳಿಗೆ ಹೋಗಿ ತುಪ್ಪ ಬೇಕೇ ಬೇಕೇ ಹೌದು ಅದಕ್ಕೆ ಇವತ್ತಿನ ದಿವಸ ಶಿಷ್ಯನ ಪಾಲು ನಮಗೆ ಬಿಟ್ಟಾರಪ್ಪ ಅಂತಂದ್ರೆ ನಮಗೆ ಎಷ್ಟು ಗುರುನಾಥ ಬುದ್ಧಿ ಕೊಟ್ಟಾನ ನಮಗೆ ಎಷ್ಟು ತಿಳಿತದ ನೋಡು ಹೌದು ಅಷ್ಟು ಇವತ್ತಿನ ದಿವಸ ಶಿಷ್ಯನ ಪಾಲು ಬೆಳಿಸಿ ಹೋಗೋಣ ಅಂತಕಂತ ಮಾತನ್ನ ಹೇಳಿ ಹೇಳಿ ಎಲ್ಲಿ ನಾನು ಶಿಷ್ಯ ಹೆಚ್ಚಿಗಾದಪ್ಪ ಅಂತ ಕೇಳಿದ್ರೆ ಹಾ ಎಲ್ಲಿ ಆದೆವ ಶಿಷ್ಯ ಹೆಚ್ಚಿಗೆ ಯಾವ ಇದೆ ದರಗದ ಮಡಿವಾಳಪ್ಪನ ಮಠದೊಳಗ ಹಾ ಗರಗದ ಮಡಿವಾಳಪ್ಪನ ಮಠದೊಳಗ ಯಾರು ದುಡಿತಿದ್ರೆ ವಾ ಒಬ್ಬ ಸಿದ್ದಪ್ಪನ ಹುಡುಗ ಕೆಲಸ ಮಾಡ್ತಿದ್ದ ಮಠದೊಳಗ ಹಾ ರಾಜಂಗಳ ಕಸ ಹುಡುಗತಿದ್ದ ಸಿದ್ದಪ್ಪ ತೇಳ ಸಣ್ಣ ಹುಡುಗ ಸಣ್ಣ ಹುಡುಗ ಹೌದು ಒಂದಾನ ಒಂದ ದಿವಸ ಏನಾಯ್ತಪ್ಪ ಅಂತ ಕೇಳಿದ್ರೆ ಏನಾಯ್ತವ ವಿಜಯಪುರ ಪಟ್ಟಣದಿಂದ ಇಬ್ಬರು ಸತ್ಯಪತಿ ಕೊಡ್ಕೊಂಡು ಅಲ್ಲಿ ಗರಗದ ಮಡಿವಾಳಪ್ಪನ ಮಠಕ್ಕೆ ಹೋದ್ರೆ ಎದಕ್ಕ ಸಂತಾನ ಕೇಳಕ ಹಾ ಹೊಟ್ಟಿಲೆ ಸಂತಾನ ಇದಿತ್ತಲ್ಲ ಹೆಣಮಕ್ಕಳು ಸಂತಾನ ಕೇಳಕ ಹೋದ್ರು ಸಂತಾನ ಕೇಳಕ ಹೋದ್ರು ಅವಾಗ ಮಠಕ್ಕೆ ಹೋಗಿ ಗರಗದ ಮಡಿವಾಳಪ್ಪಗೆ ನಮಸ್ಕಾರವನ್ನ ಮಾಡಿ ಸಾಗರ ಅಂತ ಬಿದ್ದ ಕೇಳ್ತಾರ ಯಪ್ಪ ನಮ್ಮ ಹೊಟ್ಟಿಲೆ ಸಂತಾನ ಇಲ್ಲ ಭಗವಂತ ಹಾ ನಮ್ಮ ಗುರುವೇ ನಮಗೆ ಸಂತಾನ ಕೊಟ್ಟು ಕಾಪಾಡತ್ತೆ ಹೇಳಿ ಗರಗದ ಮಡಿವಾಳಪ್ಪನ ಪಾದಕ್ಕೆ ಬಿದ್ರು ಅವಾಗ ಗರಗದ ಮಡಿವಾಳಪ್ಪ ಹೇಳ್ತಾನ ಹಾ ಏನು ಹೇಳ್ತಾನೆವ ಗುರುವಾ ಏನು ಹೇಳ್ತಾನ ಏನು ಹೇಳಿದೆವ ನಿಮ್ಮ ಹೊಟ್ಟಿಲೆ ಸಂತಾನ ಇಲ್ಲ ನೀವು ಬಂದ ದಾರಿದಿಂದ ತಿರುಗಿ ಹೋರೆ ಅಂದ ಕೂಡಲೇ ಹಾ ನಿಮ್ಮ ಭೋಗದಾಗ ಮಕ್ಕಳೆಲ್ಲ ಬಂದ ದಾರಿದಿಂದ ತಿರುಗಿ ಹೋರೆ ಅಂದ್ರು ಅವಾಗ ಗರಗದ ಮಡಿವಾಳಪ್ಪನ ಮಠವನ್ನ ಬಿಟ್ಟು ಬಿಟ್ಟು ಏನು ಮಾಡಿದ್ರು ಇಬ್ರು ಸತ್ಯಪತಿ ಕೊಡ್ಕೊಂಡು ಕಣ್ಣೀರು ಹಾಕೋತ್ತ ಅದೇ ಅಂಗಳ ಒಳಗಿಂದ ಐದು ಹೊಂಟಿದ್ರು ಹೌದು ಅವಾಗ ಅಂಗಳದೊಳಗ ಸಿದ್ದಪ್ಪನ ಹುಡುಗ ಏನ ಕಸ ಹೊಡಿತಿದ್ದ ನೋಡು ಅವ್ರ ಇಬ್ಬರಿಗೆ ಗಂಡ ಹೆಂಡತಿಗೆ ಕೇಳ್ತಾನ ತರಿವಿ ಹಾ ಏನಂತ ಕೇಳ್ದೆವ ಇವ ಶಿಷ್ಯ ಏನು ಕೇಳ್ದ ಯಾನ್ರಿ ಅಲ್ಲ ನಮ್ಮ ಮಠಕ್ಕೆ ಬಂದಿರಿ ನಮ್ಮ ಮಠದಿಂದ ಯಾಕೆ ನೀವು ಹಿಂಗ ಕಣ್ಣೀರು ಹಾಕೋತ್ ಹೊಂಟಿರಿ ಅಂತ ಕಷ್ಟ ನಿಮಗೆ ಏನು ಬಂದದ ಅಂತ ಕೇಳ್ದ ಹಾ ನಮ್ಮ ಮಠಕ್ಕೆ ಬಂದವ್ರು ಯಾರು ಕಣ್ಣೀರು ಹಾಕೋ ತೊಗಿಲ್ಲ ನೀವು ಕಣ್ಣೀರು ಹಾಕೋತ್ ಹೊಂಟಿರಿ ಅಂದ್ರೆ ನಿಮಗೆ ಏನು ಅಂತ ಸಮಸ್ಯೆ ಆಗ್ಯಾದ ಅವಾಗ ಹೇಳ್ತಾರ ಅವ್ರ ಇಬ್ರು ದಂಪತಿಗಳು ಏನ್ ಹೇಳಿದ್ರವ ನಮ್ಮ ಹೊಟ್ಟಿಲೆ ಸಂತಾನ ಇಲ್ಲಪ್ಪ ಈ ಗುರುವಿನ ಕಡೆ ಸಂತಾನ ಕೇಳಕ ಬಂದಿದೆವು ನಿಮ್ಮ ಭೋಗದಾಗ ಮಕ್ಕಳಿಲ್ಲ ಬಂದ ದಾರಿದಿಂದ ತಿರುಗಿ ಹೋರೆತ್ತಳೆ ನಮಗ ಹೊಳ್ಳಿ ಕಳಿಸ್ಯಾನ ಅದಕ್ಕೆ ನಮಗ ದುಃಖ ಆಗ್ಯದ ನಮಗ ಸಂಕಟ ಆಗ್ಯದ ಬಂದ ದಾರಿದಿಂದ ತಿರುಗಿ ಹೊಂಟಿವಪ್ಪ ತಂದ ಕೂಡ್ಲಿ ಅವಾಗ ಗರಗದ ಮಡಿವಾಳಪ್ಪನ ಶಿಷ್ಯ ಸಿದ್ದಪ್ಪ ಏನ್ ಮಾಡ್ದ ಏನ್ ಮಾಡ್ದೆವ ಸಿದ್ದಪ್ಪ ಏನು ಬೆಳೆದಿತ್ತು ನೋಡ ಅಂಗದೊಳಗ ಗಿಡ ಯಾವಾದು ಪತ್ರಿ ಪತ್ರಿ ಗಿಡ ಪತ್ರಿ ಗಿಡ ಹೌದು ಆ ಪತ್ರಿ ಗಿಡದ ಕಾಯಿಯನ್ನ ಹರ್ಕೊಂಡು ತಪ್ಪಲವನ್ನ ಹರ್ಕೊಂಡು ಹಾ ಹೆಣಮಕ್ಕಳ ಉಡ್ಯಾಗ ಆ ಹೆಣ್ಣಮಗಳ ಉಡ್ಯಾಗ ನೀಡ್ದ ವರಸು ತುಂಬದ್ರೊಳಗ ನಿಮ್ಮ ತೊಟ್ಟಲ ತೂಗತ್ತದ ಇದೇ ಮಠಕ್ಕೆ ಬಂದು ಜಡಿ ತಕ್ಕೊಂಡು ಹೊರ ತಳಿ ಸಿದ್ದಪ್ಪ ವರ ಕೊಟ್ಟ ಅವಾಗ ಆ ವರವನ್ನ ತಗೊಂಡು ಎಲ್ಲಿಗೆ ಹೋದ್ರಿ ಇವರು ಎಲ್ಲಿ ಹೊಳ್ಳಿ ಮರಳಿ ಮನೆಗೆ ಬಂದ್ರು ತಮ್ಮ ಮರಳಿ ಮನೆಗೆ ಬಂದ್ರು ಮುಂದೆ ವರಸ ಕಾಲ ಆದ ಬಳಕ ಹಾ ವರಸ ತುಂಬರದಾಗ ಒಂದು ಗಂಡಸ ಮಗನ ಹಡದ್ರು ಅವಾಗ ವರಸ ತುಂಬದ್ರೊಳಗ ಒಂದು ಗಂಡಸ ಮಗವನ್ನ ಹಡದು ಹೌದು ಅದೇ ಗರಗದ ಮಡಿವಾಳಪ್ಪನ ಮಠಕ್ಕೆ ಜಡಿ ತಗಲಿಕ್ಕೆ ಬಂದ್ರು ಬೀರುವಣ್ಣ ಹೌದವ ಹೌದು ಅವಾಗ ಜಡಿ ತಗಲಿಕ್ಕೆ ಬಂದಂತ ಸಂದರ್ಭದಾಗ ಹೇಳ್ತಾನ ಗುರು ಹಾ ಏನ್ ಹೇಳಿದೆವ ಮಡಿವಾಳಪ್ಪ ಮಡಿವಾಳಪ್ಪ ಏನ್ ಹೇಳ್ತಾನ ಈ ವರ್ಷದ ಹಿಂದ್ಗಡೆ ನನ್ನ ಮಠಕ್ಕೆ ಬಂದಿದ್ರಿ ಸಂತಾನ ಇಲ್ಲ ನಿಮ್ಮ ಭೋಗದೊಳಗ ತಳಿ ನಾ ಹೊಳ್ಳಿ ಕಳಿಸಿದ್ದ ಸಂತಾನ ನಿಮಗೆ ಯಾರು ಕೊಟ್ಟರು ಅಂದ ಕೂಡ್ಲೆ ಅವಾಗ ಇವರಿಬ್ರು ದಂಪತಿಗಳು ಹೇಳ್ತಾರ ಏನ್ ಹೇಳ್ತಾರೆ ಯಪ್ಪ ನೀ ಹಂಗ ಅಂದ ಕೂಡ್ಲೆ ನಾವು ತಿರುಗಿ ಮನೆಗೆ ಹೊಂಟಿದ್ದೇವೆ ಕಣ್ಣೀರ್ ಹಾಕೊತ್ತು ನಿನ್ನ ಮಠದೊಳಗ ಕೆಲಸ ಮಾಡ್ತಿರ್ತಕ್ಕಂತ ಸಿದ್ದಪ್ಪನ ಹುಡುಗ ನಮಗ ಈ ಸಂತಾನ ಕೊಟ್ಟನೆಪ್ಪ ಅವನ ವರದಿಂದ ನಮಗ ಒಂದು ಮಗ ಹುಟ್ಟ್ಯದ ಒಂದು ಗಂಡಸ ಮಗ ಹುಟ್ಟ್ಯದ ಇದೇ ಮಠಕ್ಕೆ ಜಡಿ ತೆಗಿಲಿಕ್ಕೆ ಬಾ ಅಂದನ ಅದಕ್ಕೆ ಈ ಮಠಕ್ಕೆ ನಾವು ಜಡಿ ತೆಗಿಲಿಕ್ಕೆ ಬಂದಿದೇವ ಅಂದ ಕೂಡ್ಲೆ ಅವಾಗ ಅವಾಗ ಇವ ಗುರುವಿಗೆ ಬಹಳ ಸಿಟ್ಟು ಬತ್ತು ಒಗ್ಗರಗಳನ್ನ ತೆಗೆದು ಏನು ಮಾಡ್ತಾನೆ ಇವ ಗರಗದ ಮಡಿವಾಳಪ್ಪ ಏನ್ ಮಾಡ್ದ ಏ ಸಿದ್ದ ಬಾ ಇಲ್ಲಿ ಎಲ್ಲೋ ಮಗನ ಸಿದ್ದ ಹಾ ಇಲ್ಲಿ ಬಾ
ಇಲ್ಲಿ ಬಾ ಅಂದ ಕೂಡಲೇ ಅವಾಗ ಸಿದ್ದಪ್ಪ ಓಡಾಡ್ಕೊತ ಓಡಾಡ್ಕೊತ ಗುರುವಿನ ಪಾದ ಹಿಡಿತಾನ. ಯಪ್ಪ ಗುರುವೆ ಇಟ್ಟ ಸಿಟ್ಟಿನಿಂದ ನನಗ ಒಂದು ದಿನ ಕರೆದಿಲ್ಲ, ಅಂತ ತಪ್ಪ ನಾ ಏನ್ ಮಾಡಿನಪ್ಪ ಹೇಳ ಅಂದ ಕೂಡಲೇ ಅವಾಗ ಏನತಾನೆ ಅವಾಗ ಗುರುವಾ ಗುರು ಹೇಳ್ತಾನ, ಸಿದ್ದಪ್ಪ ನನಗ ಕೇಳಾರ್ದೆ ಮಕ್ಕಳ ಹ್ಯಾಂಗ ಕೊಟ್ಟೋ? ಎಲ್ಲೋ ಮಗನೇ ಹೌದಾ, ನನಗೆ ಕೇಳಾರ್ದೆ ನೀ ಸಂತಾನ ಹ್ಯಾಂಗ ಕೊಟ್ಟೆ? ನಿನ್ನ ಗುರು ನಾ ಇರ್ಲಿಕ್ಕಾಗಿ ನೀ ಯಾಕೆ ಇಂಥ ಕೆಲಸ ಮಾಡ್ರಿ? ಇವತ್ತಿನ ಹಿಡ್ಕೊಂಡು ನನ್ನ ಮಠಕ್ಕೆ ನೀ ಬರಬೇಡ, ನನ್ನ ಮಠದ ಸೇವಾ ಮಾಡಬೇಡ, ನನ್ನ ಸೇವಾ ಮಾಡಬೇಡ, ನನ್ನ ಮಠ ಬಿಟ್ಟು ಹೊರಗೆ ಹೋಗತ್ ಹೇಳದ ಯಾರೋ ಗರ್ಗದ ಮಡಿವಳಪ್ಪ. ಹೌದಾ? ಅವಾಗ ಹೇಳ್ತಾನ ಏನತ್ತೇವ ಸಿದ್ದಪ್ಪನ ಹುಡುಗ ಏನ್ ಮಾಡ್ದ? ಏನ್ ಮಾಡ್ದೇವ ಯಪ್ಪ ಗುರುವೇ, ನಿನ್ನ ಆಶೀರ್ವಾದ ಇತ್ತಪ್ಪ ತಂದ್ರ ಇವತ್ತಿನ ದಿವಸ ನನ್ನ ಪವಾಡ ಬೆಳೀತದ ಹೇಳಿ ಕಣ್ಣೀರ್ ಹಾಕೋತ್ ಮಠ ಬಿಟ್ಟು ಹೊರಗೆ ಬಂದ, ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಎಲ್ಲಿಗೆ ಬಂದ? ಎಲ್ಲಿಗೆ ಬಂದೇವ? ಹುಬ್ಬಳ್ಳಿ ಗ್ರಾಮಕ್ಕೆ ಬಂದು ಪವಾಡವನ್ನ ಮಾಡಿ ಹುಬ್ಬಳ್ಳಿ ಸಿದ್ಧ ರೋಡ್ ಅಂತ ಅನ್ಸ್ಕೊಂಡಾನ. ನನ್ನಪ್ಪ ಸಿದ್ದಪ್ಪಿಂತ ಪವಾಡ ಮಾಡ್ಯಾನ, ಸಿದ್ದಪ್ಪಿಂತ ಪವಾಡ ಮಾಡ್ಯ. ಹೌದಾ? ಆತ್ರ ನಿಮ್ಮ ಗುರುವಿನ ಅಂತ ತಾಕತ್ ಇತ್ತಂದ್ರ ಆ ಸತಿಪತಿಯ ಮಕ್ಕಳ ಕೊಡ್ಬೇಕಾಯ್ತು, ಯಾಕೆ ಮಕ್ಕಳ ಕೊಡ್ಲಿಲ್ಲ? ಯಾಕೆ ಕೊಡ್ಲಿಲ್ಲ? ನಿಮ್ಮ ಗುರುವಿನ ಗುಣ ಬರೀ ಸುಮಾರ್ ಅವ್ರಿ ಮೇಡಮ್ ಅವ್ರ, ಸುಮಾರು ಗುಣ ಅದಾವ ಗುರುವಿನ. ಹೌದು ಹೌದಿಲ್ಲ? ಹೌದು. ಮತ್ತ ಗುರು ದ್ರೋಣಾಚಾರ್ಯರ ಬಲ್ಲಿ, ಹಾ ಗುರು ದ್ರೋಣಾಚಾರ್ಯರ ಬಲ್ಲಿ ಯಾರು ವಿದ್ಯಾ ಕಲಿತಿದ್ರು? ಅರ್ಜುನ ವಿದ್ಯಾ ಕಲಿತಿದ್ ಮೊದಲ. ಹೌದಿಲ್ಲ? ಹೌದು. ಅರ್ಜುನ ವಿದ್ಯಾ ಕಲಿತಿದ್ದ ಅವಾಗ ಕಲಿಯುವಂತ ಸಂದರ್ಭದಾಗ ಏಕಲವ್ಯ ಗುರು ದ್ರೋಣಾಚಾರ್ಯರ ಬಲ್ಲಿ ಹೋದ. ಏಕಲವ್ಯ ನನಗೂ ವಿದ್ಯಾ ಕಲಿಸತ್ ಹೇಳಿ ಹೋದ. ಅವಾಗ ಗುರು ದ್ರೋಣಾಚಾರ್ಯ ಏನ್ ಮಾಡಿದ್ರು? ಏನ್ ಮಾಡಿದೇವ? ನಾವು ಬರೇ ಕ್ಷತ್ರಿಯ ವಂಶದವ್ರಿಗೆ ಅಷ್ಟೇ ಕಲಿಸ್ತೇವೆ, ಬಾಕಿ ಜಾತಿದವ್ರಿಗೆ ಕಲ್ಸಂಗಿಲ್ಲ ಅಂತ ಹೇಳಿ ಕಲಿಸಿ ಹೊಳ್ಳಿ ಕಲ್ಸದ. ಹೊಳ್ಳಿ ಕಲ್ಸದ. ಅವಾಗ ಏಕಲವ್ಯ ಏನ್ ಮಾಡ್ದ? ಏನ್ ಮಾಡಿದೇವ? ನಿಮ್ಮ ಗುರುವಿನ ಏನು ತಗೋಲಾರ್ರಿ. ಹಾ ಗುರುವಿನ ಒಂದು ಮೂರ್ತಿ ಮಾಡಿ, ಬರೇ ನಿಮ್ಮ ಗುರುವಿನ ಮೂರ್ತಿ ಮಾಡಿ, ನಿಮ್ಮ ಗುರುವಿನ ಸಹಾಯ ಪಡಿಲಿಲ್ಲ, ಬರೇ ಗುರುವಿನ ಮೂರ್ತಿ ಮಾಡಿಟ್ಟನವ. ಹೌದು. ಮತ್ತ ಮುಂದಿನ ಸಂದಿಗೆ ನಮ್ಮ ಗುರುವಿನ ಮೂರ್ತಿ ಮಾಡ್ಯಾನವ ತಂದಿರಿ ಮತ್ತ? ಹೌದಿಲ್ಲ? ಹೌದು. ಅವನ ಬಲ್ಲಿ ಭಕ್ತಿ ಇತ್ತಂತ ಯಾರ ಬಲ್ಲಿ? ಯಾರ ಬಲ್ಲಿ? ಏಕಲವ್ಯನ ಬಲ್ಲಿ. ಹೌದು. ಆ ಗುರು ದ್ರೋಣಾಚಾರ್ಯರ ಮುಖವನ್ನ ಮೂರ್ತಿಯನ್ನ ಮಾಡಿ ಮಾಡಿ ಆ ದಿನನಿತ್ಯ ಗುರುವಿನ ಸೇವೆಯನ್ನ ಮಾಡಿ ಮಾಡಿ ಏಕಲವ್ಯ ವಿದ್ಯಾ ಕಲ್ತಾನ. ಮುಂದೆ ಏನಾಯ್ತು? ಏನಾಯ್ತೇವ? ಆ ಅರ್ಜುನ ಮತ್ತ ದ್ರೋಣಾಚಾರ್ಯರು ಎಲ್ಲಿಗೆ ಬಂದಿದ್ರು? ಎಲ್ಲಿಗೆ ಬಂದಿದ್ರಿ? ಕಾಡಿಗೆ ಬ್ಯಾಟಿ ಆಡ್ಕೊತ ಬಂದಿದ್ರು. ಅವಾಗ ಅರಣ್ಯದೊಳಗ ಆ ನೀರು ಕುಡಿಯುವಂತ ನಾಯಿಗೆ ಏನಾಯ್ತು? ಏನಾಯ್ತೇವ? ನಾಯಿ ಬೆಗಳಾಗತ್ತಿತ್ತು. ಅವಾಗ ಏಕಲವ್ಯ ಗುರಿ ಇಟ್ಟು ಬರೇ ಬಗಳು ನಾಯಿಗೆ ಬಾಣ ಬಿಟ್ಟ, ನಾಯಿ ಬಾಯಾಗ ಹೋಗಿ ಬಾಣ ಬಿತ್ತು. ಹೌದು. ಅವಾಗ ಮುಂದೆ ಏನಾಯ್ತು? ಅರ್ಜುನ ಕೇಳ್ತಾನೆ ಗುರುಗಳ, ಈ ಗುರುಗಳ ಈ ವಿದ್ಯೆ ನನ್ನ ಬಿಟ್ಟು ಯಾರಿಗೆ ಕಲಿಸೋದಿಲ್ಲ ಅಂದ್ರಿ, ಈ ವಿದ್ಯೆ ಯಾರಿಗೆ ಕಲಿಸಿದ್ರಿ ಅಂತ ಕೇಳ್ದ ಅರ್ಜುನ. ಅವಾಗ ಕೇಳ್ತಾನ ಅರ್ಜುನ, ನಾ ಯಾರಿಗೆ ಕಲಿಸಿಲ್ಲಪ್ಪ, ನಿನಗೆ ಬಿಟ್ಟು ವಿದ್ಯೆ ಯಾರಿಗೆ ಕಲಿಸಿಲ್ಲ ಅಂತ ಹೇಳಿ ಗುರು ದ್ರೋಣಾಚಾರ್ಯ ಮತ್ತ ಶಿಷ್ಯ ಅರ್ಜುನ ಎಲ್ಲಿಗೆ ಬಂದ್ರು? ಇಬ್ರು ಹುಡುಕ್ಯಾಡ್ಕೋತ ಏಕಲವ್ಯನ ಬಲ್ಲಿ ಬಂದ್ರು. ಏಕಲವ್ಯನ ಕಡೆ ಬಂದ್ರು. ಅವಾಗ ಏಕಲವ್ಯ ಹೊಡೆದದು ಗೊತ್ತಾಯ್ತು. ಹೌದು. ಅವಾಗ ದ್ರೋಣಾಚಾರ್ಯರು ಹೇಳ್ತಾರ, ಏನಂತ ಹೇಳ್ತಾರೆ? ಏನಂತ ಹೇಳ್ತಾರೆ? ಏನತ್ತ ನನ್ನ ಮೂರ್ತಿ ಮಾಡಿ ನೀ ಕಲ್ತಿದೆಪ್ಪ ಅಂತಂದ್ರ, ಕಲ್ತಿದೆ ಅಂದ್ರ ಗುರುವಿನ ಮೇಲೆ ಅಷ್ಟು ಭಕ್ತಿನ ಇತ್ತಪ್ಪ ಅಂತಂದ್ರ ನಿನ್ನ ಹೆಬ್ಬರಳೆ ಕೊಡು ಅಂತ ಹೇಳಿ ಬೇಡಣ ನಿನ್ನ ಗುರು. ನಿಮ್ಮ ಗುರುವಿನ ಗುಣ ಸುಮಾರದವ್ರಿ ಮೇಡಮ್ ಅವ್ರ. ಹೌದಾ? ಯಾಕೆ ಹೆಬ್ಬಾಳ ಕಡ್ಕೊಂಡ್ರಿ ಅವಂದು? ಯಾಕೆ ಕಡ್ಕೋಬೇಕು ನೀವು ಶಿಷ್ಯನ ಹೆಬ್ಬಾಳ? ಅಟ್ರ ನೀಚದ ಗುರುವಿನ ಗುಣ. ಹಾ ಅದಕ್ಕೆ ಇರ್ಲಿ, ಮುಂದಿನ ಸಂದಿಗೆ ಹೇಳ್ತಾರ ಅವ್ರ ಗುರು ಎಲ್ಲಿ ಹೆಚ್ಚಿಗಾದ ಹೆಂಗ ಪವಾಡ ಮಾಡ್ದ. ಹೌದು ಅಂತಕ್ಕಂಥದ್ದು ಹೇಳ್ತಾರ. ಹೌದು. ಇಷ್ಟೇ ಅಲ್ಲ, ನನ್ನಪ್ಪ ಶಿಷ್ಯ ಮಾಲಿಂಗರಾಯಗ ಪಡಿಬೇಕಾದ್ರೆ ನಿಮ್ಮ ಗುರು ಬೀರ ದೇವ್ರ ಗೋಡಿಗೆರಿ ಗುಡದಾಗ ಹಗಲ್ 12 ವರ್ಷ ಇರಳು 12 ವರ್ಷ ತಪ್ಪ ಮಾಡ್ಯಾನ. ತಪ್ಪ ಮಾಡ್ಯಾನ? ಹೌದಾ? ತಪ್ಪ ಮಾಡುದು ಏನು ಕೊಳಮಿತ್ತು ನಿಮ್ಮ ಗುರುವಿಗೆ? ನಿಮ್ಮ ಗುರುವಿನ ಸೇವಾ ಮಾಡಾಕ ಮುಂಜಾನೆ ಬಂದ ಆಳು ಚಂಜಾಳ ನಿಂದಿರ್ತಿತ್ತಲ್ಲ, ಚಂಜಾಳ ಬಂದ ಆಳು ಮುಂಜಾನೆ ನಿಂದಿರ್ತಿತ್ತಲ್ಲ. ಹಾ ಆದ್ರೆ ಅಂತ ಗುರುವಿನ ನಮ್ಮ ಅಪ್ಪ ಮಾಳಪ್ಪ ಶಿಷ್ಯ ಹಿಡ್ದಾನ ಅಂದ್ರೆ ಇವನು ಬಲಿ ತಾಕತ್ ಅಂತ ಇರ್ಬೇಕು, ಇದನ್ನ ಕೇಳ್ರಿ. ಹೌದಿಲ್ಲ? ಹೌದು. ಅದಕ್ಕೆ ನನ್ನಪ್ಪ ಮುತ್ಯ ಮಾಳಿಂಗ್ರ ಶಿಷ್ಯ, ಇವ ಗುರು ಬೀರ ದೇವರಿಗೆ ಶಿಷ್ಯ ಆಗಿ ಹೌದು ಜಗತ್ತದೊಳಗ ಪವಾಡ ಮಾಡ್ಯಾನ. ವರ್ಷಕ್ಕೊಮ್ಮ ಅರಸ ದೀಪಾವಳಿಗೆ ನಾಳೆ ಬರುವಂತ ದೀಪಾವಳಿ ಅಮಾಸ್ಯ ದಿನ ಶಿವ ಪಾರ್ವತಿ ಬಂದು ಮುಂಡಾಸ ಸುತ್ತಾರ ಮಾಳಿಂಗರಾಯಾಗ. ಹೌದು. ಮಾಳಪ್ಪ ಬೀರಪ್ಪನ ಕಲಾಗ ರಗಡ ದುಡ್ದಾನ. ಹೌದು. ಆದ್ರೆ ಬೀರಪ್ಪ ಮಾಳಪ್ಪ ಏನ್ ಕೊಟ್ಟಾನ ಅದನ್ನ ಹೇಳ್ರಿ. ಹೌದಿಲ್ಲ? ಹೌದು. ನನ್ನಪ್ಪ ಮುತ್ತೆ ಮಾಳಿಂಗರ ನಿನ್ನ ಗುರುವಿನ ಕಾಲಾಗ ಸಾಕಾಗಷ್ಟು ದುಡ್ದಾನ. ಹೌದು. ಹೌದಿಲ್ಲ. ಮತ್ತ ಗುರು ಬೀರ ದೇವರು ಮಾಳಿಂಗರಾಯ ಅಂತದೇನು ಕೊಟ್ಟ? ಹಾ ಅಂತದ ಏನು ಕೊಟ್ಟ? ಹಾ ಈಗ ನೋಡ್ರಿ, ಯಾರು ದುಡ್ದಿರ್ತಾರ ನೋಡ ಅವ್ರಿಗೆ ಪಗಾರ ಕೊಡ್ಬೇಕು. ಹೌದು. ಹೌದಿಲ್ಲ? ಹೌದು. ಈಗ ಬೀರಪ್ಪನ ಕಲವಾಗ ಮಾಳಪ್ಪ ದುಡ್ದಾನ. ಹೌದು. ಆದ್ರೆ ಬೀರಪ್ಪ ಏನ್ ಕೊಟ್ಟ? ಪರಮಾತ್ಮ ಕೊಟ್ಟಾನ ಬಿಡು. ಹೌದು.
ಹೌದು ಪರಮಾತ್ಮ ವರ್ಷಿಗೋ ಮುಂಡ ಸಾಯರ್ ತರ್ತಾರ ಕರೆ ಹೌದು ಆದ್ರೆ ಬೀರಪ್ಪಯನ ಕೊಟ್ಟ ಹ ಇದನ್ನ ಹೇಳ್ರೆ ನಿಮ್ಮ ಗುರು ಏನು ಕೊಟ್ಟ ಹೌದು ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಬಾಳ ಮಾತಾಡಿ ಬಾಳ ಹಾಡಿ ದೈವಕ್ಕೆ ಬೇಸರಾಗೋಣ ಬೇಡ ನಾಲ್ಕು ನೋಡಿ ಸತ್ಯ ಸುಂದರ ಚಾಲವನ್ನ ಹಾಡಿ ಸರಸೋಡಿ ಕಲಾವಂತರಿಗೆ ಚಾನ್ಸ್ ಕೊಟ್ಟು ಬಿಡೋಣ ಮುಂದಿನ ಸಂಧಿಗೆ ಅವ್ರು ಹೆಂಗ ಬರ್ತಾರ ನೋಡು ಹಾಂಗ ಮಾತಾಡಕತ್ತ ಹೋಗೋಣ ಅಂತಕಂತ ಮಾತನ್ನ ಹೇಳಿ ಹೇಳಿ ಚಾಲ ಯಾವಾಗ ಅನ್ಬೇಕಪ್ಪ ಅಂತ ಕೇಳಿದ್ರೆ ಯಾವಾಗಂದ್ರೆ ಅದು ಹೊಸದು ಬಂದ ನೋಡ್ರಿ ಲಂಗಾದವಣಿ ಲಾವಣಿ ಅದು ಆಡ್ತೀರಿ ಏನು ಏ ಇಲ್ಲ ಅದು ಮನ್ನೆ ಇಲ್ಲಿ ಹಾಡಿ ಹೋಗಿದೀವಿ ನಾವು ಲಂಗಾದವಣಿ नम तायंदिर मगिद नाक नोडी पद्यान हाडी हाडी सरजोडी कलावदरी चांस कोट्टु बिडोण।